industry very strongly. As of now, we have 1,450 crores invested in last 10 years' time. ಮಂಗಳ ಕ್ರೀಡಾಂಗಣಕ್ಕೆ ಶ್ರೀ ಶ್ರೀ ರವಿಶಂಕರ ಗುರೂಜಿಯವರು ಮಂಗಳ ಸಂಧ್ಯಾ ಕಾರ್ಯಕ್ರಮ ನೀಡಲು ಬಂದಾಗ ಪ್ರದರ್ಶನಗೊಂಡ ಯಕ್ಷಗಾನ ಹಾಗೂ ಸಿಂಹ ನರ್ತನ ನೋಡಿ ಗುರೂಜಿ ಆನಂದ ತುಂಬಿದರಾದರು. ಶ್ರೀ ಶ್ರೀ ರವಿಶಂಕರ ಗುರೂಜಿಯವರ ದಿವ್ಯ ಸಾನ್ನಿಧ್ಯದ ಮಂಗಳ ಸಂಧ್ಯಾ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಜನಸಾಗರದ ಸಮ್ಮುಖದಲ್ಲಿ ಗಾನ ಜ್ಞಾನ ಧ್ಯಾನದ ಮಹಾ ಸತ್ಸಂಗವಾಯಿತು. ಅಲ್ಲಿ ಕೀರ್ತನೆ ಭಜನೆ ಸಹಿತ ಗಾನವಿತ್ತು. ಗುರೂಜಿಯವರ ಆಶೀರ್ವಚನದಿಂದ ಭಕ್ತರಿಗೆ ಜ್ಞಾನ ಲಭಿಸಿತು. ಅಲ್ಲಿ ಆರ್ಟ್ ಆಫ್ ಲಿವಿಂಗ್ನ ಧ್ಯಾನ ನಡೆಯಿತು. ಬಣ್ಣದ ಕೊಡೆಗಳು, ಯಕ್ಷಗಾನದ ಕಿರೀಟಗಳು ವೇದಿಕೆಯ ಮೇಲ್ಭಾಗದಲ್ಲಿದ್ದರೆ ವೇದಿಕೆಯ ಶ್ವೇತವರ್ಣದ ಕೊಡೆಗಳ ನಡುವೆ ಡಾಕ್ಟರ್ ಮೋಹನ್ ಆಳ್ವಾರ ಸಂಗ್ರಹದ ದೇವರ ವಿಗ್ರಹಗಳಿದ್ವು. ಗುರೂಜಿ ನಡೆದು ಬಂದ ಹಾದಿಯ ಕೆಲ ಅಡಿಕೆ ಗೊನೆ ಸಿಂಗಾರ ಹೂವಿನಿಂದ ಸಿಂಗಾರಗೊಂಡಿತ್ತು. ವೇದಿಕೆ ಎಷ್ಟೊಂದು ಸುಂದರವಾಗಿದೆ ಎಂದ ಗುರೂಜಿ, ಇದು ಮಂಗಳೂರಿನಂತೆ ಮಂಗಳಮಯವಾಗಿದೆ ಎಂದು ಶ್ಲಾಘಿಸಿದರು. ಗುರೂಜಿಯವರನ್ನು ಮಂಗಳವಾದ್ಯ, ಕುಂಭಕಲಶ, ಶಂಖವಾದನ, ಚೆಂಡೆ, ವರ್ಣದ ಕೊಡೆ, ನೃತ್ಯ ತಂಡ, ಡೊಳ್ಳು ಕುಣಿತ, ಯಕ್ಷಗಾನದ ವೇಷಧಾರಿಗಳ ಸಹಿತ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ಅಲ್ಲಿ ಅವರು ತೆಂಕು, ಬಡಗು, ಯಕ್ಷಗಾನ, ಪುರುಲಿಯ ಚಾವು ಪ್ರದರ್ಶನ ನೋಡಿದ್ರು. ಪುಟ್ಟ ಕೃಷ್ಣ ತೊಡಿಸಿದ ಮಾಲೆಯನ್ನು ಮರಳಿ ಆ ಪುಟಾಣಿಗೆ ಹಾಕಿದ್ರು. ಸಿಂಹಗಳೆಲ್ಲ ವೇದಿಕೆ ಮೇಲಿದೆ, ಹಾಗೆ ದೂರದಲ್ಲಿ ಒಂದು ಕಾಡು ಕೋಣನು ಬರ್ತಾ ಇದೆ. ಈ ಹತ್ಯೆ ಮಾಡದಲೆ, ಶಾಂತ ಚಿತ್ತದಿಂದ ಹತ್ಯೆ ಮಾಡದಲೆ
ಅದು ಕೂಡ ಮನ ಪರಿವರ್ತನೆಗೊಂಡಿದೆ ಎಲ್ಲ. ಇಲ್ಲಿಗೆ ಇಂದಿನ ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಗಳನ್ನೇ ಮತ್ತೆ ಭೇಟಿಯಾಗೋಣ. ವಂದನೆಗಳು.